ಆಸ್ಟ್ರೇಲಿಯಾ ವಿರುದ್ಧ ಮೊದಲ ವಿಶ್ವಕಪ್ ಪಂದ್ಯವನ್ನು ಗೆದ್ದ ನಂತರ ರೋಹಿತ್ ಶರ್ಮಾ ಅವರು ಏನು ಹೇಳಿದ್ದಾರೆ? ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಪ್ರಮುಖವಾದ ಪಂದ್ಯದಲ್ಲಿ ನಮ್ಮ ನಿಮ್ಮ ಮೆಚ್ಚಿನ ಆಟಗಾರರು ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಟೀಮ್ ಇಂಡಿಯಾ 6 ವಿಕೆಟ್ಗಳಿಂದ ಭರ್ಜರಿಯಾದಂಥ ಪಂದ್ಯವನ್ನು ಗೆದ್ದಿದ್ದಾರೆ. ಇದೇ ಥರ ಆಡ್ತಾ ಹೋದರೆ ವಿಶ್ವಕಪ್ ಫೈನಲಲ್ಲೂ ಕೂಡ ನಾವು ಗೆದ್ದು ಗೆಲ್ತೀವಿ. ರೋಹಿತ್ ಶರ್ಮಾ ಅವರು ಏನು ಹೇಳಿದ್ದಾರಪ್ಪ ಅಂದರೆ, ಚೆನ್ನೈ ಪಿಚ್ಚಲ್ಲಿ ನಮಗೆ ಆಡೋದು ತುಂಬ ಕಷ್ಟ, ಹೆವಿ ಹ್ಯೂಮಿಡಿಟಿ ಕೂಡ ಇದೆ, ಹೆವಿ ಬಿಸಿಲು ಕೂಡ ಇದೆ, ಹೆವಿ ಸ್ವೆಟ್ ಕೂಡ ಬರ್ತಿದೆ. ಮೊದಲು ನಾವು ಬೌಲಿಂಗ್ ಮಾಡಿದ್ವಿ, ಸೂಪರಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀವಿ. ಜಡೇಜಾ, ಅಶ್ವಿನ್, ಕುಲ್ದೀಪ್, ಜಸ್ಪ್ರೀತ್ ಬುಮ್ರಾ ಸೂಪರಾಗಿ ಬೌಲಿಂಗ್ ಮಾಡಿದ್ದಾರೆ. ಬ್ಯಾಟಿಂಗ್ ಬಗ್ಗೆ ಹೇಳೋದಾದ್ರೆ ನಾನು ಮತ್ತು ಇಶಾಂತ್ ಕಿಶನ್, ಶ್ರೇಯಸ್ ಅಯ್ಯರ್ ಮೂರು ಜನ ಕೂಡ ಡಕ್ಔಟ್ ಆದ್ರಿ. ಅದಾದ ನಂತರ KL ರಾಹುಲ್ ಮತ್ತು ವಿರಾಟ್ ಕೊಹ್ಲಿ ಈ ಒಂದು ಪಂದ್ಯವನ್ನು ಗೆಲ್ಲಿಸಿಕೊಟ್ಟಿದ್ದಾರೆ. ಅವರಿಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಚೆನ್ನೈ ಕ್ರೌಡ್ಗೂ ಕೂಡ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೂಪರಾಗಿ ಚಿಯರ್ ಮಾಡಿದ್ದಾರೆ ನಮ್ಮನ್ನು ಅಂತ ರೋಹಿತ್ ಶರ್ಮಾ ಅವರು ಕ್ರೆಡಿಟ್ ಕೂಡ ಕೊಟ್ಟಿದ್ದಾರೆ ವಿರಾಟ್, KL ರಾಹುಲ್ ಹಾಗೆಯೇ ಫ್ಯಾನ್ಸ್ಗೂ ಕೂಡ. ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಪಂದ್ಯದಲ್ಲಿ ನಿಮ್ಮ ಪ್ರಕಾರ ಯಾರ ಇನ್ನಿಂಗ್ಸ್ ಚೆನ್ನಾಗಿತ್ತು ಅಂತ ನೀವು ಕಮೆಂಟ್ ಮಾಡ್ತಾ ಬನ್ನಿ. ವಿರಾಟ್ ಮತ್ತು KL ರಾಹುಲ್ ಅವರ ಇನ್ನಿಂಗ್ಸ್ ಗೋಲ್ಡ್ ಅಂತಲೇ ಹೇಳ್ಬೋದು. KL ರಾಹುಲ್ ಅವರ ಕಮ್ಬ್ಯಾಕ್ ಚೆನ್ನಾಗಿತ್ತು, ಜಡೇಜಾ ಮತ್ತು ಅಶ್ವಿನ್ ಅವರನ್ನು ಮರಿಲೇಬಾರದು, ಸೂಪರಾಗಿ ಬೌಲಿಂಗ್ ಮಾಡಿ ಗೆಲ್ಲಿಸಿ ಕೊಟ್ಟಿದ್ದಾರೆ.